BMTC ಬಸ್ ಇನ್ನು ಮುಂದೆ ಹೊರ ಜಿಲ್ಲೆಗಳಿಗೂ ಕಾಲಿಡುತ್ತ ಓಲ್ವೋ ಬಸ್ಗಳನ್ನ ಅಂತರ್ ಜಿಲ್ಲೆಗಳಿಗೆ ವಿಸ್ತರಣೆ ಮಾಡುವುದಕ್ಕೆ ಒಂದು ಪ್ಲಾನ್ ಕೂಡ ನಡೀತಾ ಇದೆ. ಆ ಮೂಲಕ BMTC ಬಸ್ ಇನ್ನು ಮುಂದೆ ಹೊರ ಜಿಲ್ಲೆಗಳಿಗೂ ಕಾಲಿಡುತ್ತ ಓಲ್ವೋ ಬಸ್ಗಳನ್ನ ಅಂತರ್ ಜಿಲ್ಲೆಗಳಿಗೆ ವಿಸ್ತರಣೆ ಮಾಡುವುದಕ್ಕೆ ಪ್ಲಾನ್ ನಡೀತಾ ಇದೆ. 4 ಜಿಲ್ಲೆಗಳಿಗೆ BMTC ವ್ಯಾಪ್ತಿ ವಿಸ್ತರಣೆಗೆ ಸಿಗುತ್ತಾ ಗ್ರೀನ್ ಸಿಗ್ನಲ್. ಕೋಲಾರ, ರಾಮನಗರ, ತುಮಕೂರು, ಚಿಕ್ಕಬಳ್ಳಾಪುರಕ್ಕೂ BMTC ಬಸ್ ಓಡುವ ಸಿದ್ಧತೆ ಇದೆ, ನಡೀತಾ ಇದೆ. ಅನುಮತಿಗಾಗಿ ಈಗ KSRTC MD ಪತ್ರವನ್ನ BMTC MD ಸತ್ಯವತಿ ಬರೆದಿದ್ದಾರೆ. ಓಲ್ವೋ ಬಸ್ಗಳ ಕಾಯಕಲ್ಪಕ್ಕೆ ಹೊರ ಜಿಲ್ಲೆಗೂ BMTC ಹೋಗುವಂತಹ ಒಂದು ಕಾರ್ಯಾಚರಣೆಗೆ ಮುಂದಾಗಿದೆ. ಚಿಕ್ಕಬಳ್ಳಾಪುರಕ್ಕೆ ಬಸ್ ಸಂಚಾರಕ್ಕೆ ಆಕ್ಷೇಪವನ್ನ ವ್ಯಕ್ತಪಡಿಸಿದೆ KSRTC. ಕೋಲಾರ, ತುಮಕೂರು, ರಾಮನಗರ, ಕನಕಪುರ, ಚಿಕ್ಕಬಳ್ಳಾಪುರಕ್ಕೆ ಅವಕಾಶವನ್ನ ಕೋರಿ ಎನ್ನುವ ಪತ್ರವನ್ನ ಬರೆಯಲಾಗಿದೆ. ಇನ್ನು BMTC ವಿಸ್ತರಣೆಗೆ ಕಾರಣವನ್ನ ಗಮನಿಸುವುದಾದ್ರೆ 2.5 ವರ್ಷದಿಂದ ಟೈಲರಿಂಗ್ ಕಲಿಯೋದಕ್ಕೆ 1000 ರೂಪಾಯಿ ಖರ್ಚು ಮಾಡಬೇಕು ಅಂತ ಚಿಂತೆ ಮಾಡ್ತಿದ್ದೀರಾ? ಫ್ರೀಡಮ್ ಆಪ್ ಅನ್ನು ಡೌನ್ಲೋಡ್ ಮಾಡಿ 40 ಗಂಟೆಯ ಟೈಲರಿಂಗ್ ಕೋರ್ಸ್ ವಾಚ್ ಮಾಡಿ ನಿಮ್ಮದೇ ಆದ ಟೈಲರಿಂಗ್ ಬಿಸ್ನೆಸ್ ಶುರು ಮಾಡಿ. 100ಕ್ಕೂ ಹೆಚ್ಚು ಓಲೋ ಬಸ್ಗಳು ನಿಂತಲ್ಲೇ ನಿಂತಿವೆ. ಬೆಂಗಳೂರು ನಗರ ಮತ್ತು ಗ್ರಾಮಾಂತರ ಪ್ರದೇಶದಲ್ಲಿ ಕಾರ್ಯಾಚರಣೆಯಿಂದ ನಷ್ಟ ಆಗ್ತಾ ಇದೆ. ಹೀಗಾಗಿ ಬೆಂಗಳೂರು ಬಿಟ್ಟು ಹೊರ ಜಿಲ್ಲೆಗಳಿಗೆ ಓಡಿಸುವುದಕ್ಕೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಅಂತರ್ ಜಿಲ್ಲಾ ವ್ಯಾಪ್ತಿಯಲ್ಲಿ KSRTCಗಿಂತ ಖಾಸಗಿ ಬಸ್ಗಳ ದರ್ಬಾರ್ ಕೂಡ ಹೆಚ್ಚಳ ಆಗಿದೆ. ನಷ್ಟದಲ್ಲಿರುವಂತಹ BMTCಯನ್ನ ಮೇಲೆತ್ತುವುದಕ್ಕೆ ಹೊಸ ನಿರ್ಧಾರವನ್ನು ಅಧಿಕಾರಿಗಳು ಮಾಡಿದ್ದಾರೆ. 3 ಜಿಲ್ಲೆಗಳು ಬೆಂಗಳೂರು ಸಮೀಪದಲ್ಲೇ ಇರುವ ಕಾರಣ BMTC ಬಸ್ಗೆ ಭಾರಿ ಬೇಡಿಕೆ ವ್ಯಕ್ತ ಆಗ್ತಾ ಇದೆ. ಆದರೆ BMTC ವ್ಯಾಪ್ತಿಯಲ್ಲಿ 25 ಕಿಲೋಮೀಟರ್ ಮಾತ್ರ ಅನುಮತಿಯನ್ನು BMTC ಪಡೆದಿದೆ. ಹಾಗಾಗಿ ಅನುಮತಿ ಇಲ್ಲದಿದ್ದರೂ ಹಗ್ಗ ಜಗ್ಗಾಟವನ್ನು BMTC ನಿಗಮ ಮಾಡ್ತಾ ಇದೆ. ಈಗ ಗಮನಿಸಬೇಕು, KSRTC ಇದಕ್ಕೆ ಪರ್ಮಿಷನ್ ಏನಾದರೂ ಕೊಟ್ಟರೆ ಅಂತರ್ ಜಿಲ್ಲೆಗಳಿಗೂ ಕೂಡ ಬಸ್ ಸಂಚಾರ ಮಾಡುವಂತಹ ಸಾಧ್ಯತೆ ಇದೆ. ನೋಡಬೇಕು ಈಗ ಪರ್ಮಿಷನ್ ಸಿಗುತ್ತಾ ಇಲ್ವಾ ಅಂತ. ಇನ್ನ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ಕೃಷ್ಣ, ಈಗ BMTC ಹೊರ ಜಿಲ್ಲೆಗಳಿಗೂ ಕೂಡ ಕಾಲಿಡುವುದಕ್ಕೆ ಏನೋ ಪ್ಲಾನ್ ಅನ್ನ ಮಾಡ್ಕೋತಾ ಇದೆ. KSRTC ಇದಕ್ಕೆ ಗ್ರೀನ್ ಸಿಗ್ನಲ್ ಕೊಡಬಹುದಾ? ಬೆಂಗಳೂರು ಮತ್ತು ಬೆಂಗಳೂರು ಗ್ರಾಮಾಂತರ ಪ್ರದೇಶದಲ್ಲಿ ಮಾತ್ರ ಈಗಾಗಲೇ BMTC ಬಸ್ಗಳು ಸಂಚಾರವನ್ನ ಮಾಡ್ತಾ ಇವೆ. ಆದ್ರೆ ಬೆಂಗಳೂರು ಹೊರ ಜಿಲ್ಲೆಗಳಿಗೆ ಅನುಮತಿಗಾಗಿ KSRTCಗೆ ಪತ್ರವನ್ನ BMTC ವ್ಯವಸ್ಥಾಪಕ ನಿರ್ದೇಶಕಿ ಆದಂತ ಸತ್ಯವತಿ ಕೂಡ ಬರೆದಿದ್ದಾರೆ. ಆದ್ರೆ ಇದಕ್ಕೆ KSRTC MD ನಿಜಕ್ಕೂ ಅನುಮತಿಯನ್ನ ಕೊಡ್ತಾರ ಅನ್ನೋ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಯಾಕಂದ್ರೆ ಈ ಹಿಂದೆ ಚಿಕ್ಕಬಳ್ಳಾಪುರಕ್ಕೂ ಬಸ್ ನಾವು ಬಿಡ್ತೀವಿ ಅಂತ ಹೇಳಿದಂತ ಸಂದರ್ಭದಲ್ಲಿ KSRTC ಅಧಿಕಾರರು ಸಾಕಷ್ಟು ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸಿ ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಅಂಗಳಿಕೆ ಕೂಡ ತಲುಪಿದ್ರು. ಆದ್ರೆ ಈಗ ಮತ್ತೆ ಕೆಲವು ಜಿಲ್ಲೆಗಳಿಗೆ ಬಸ್ಗಳನ್ನ ಬಿಡ್ತೀವಿ ಅನ್ನೋ ವಿಚಾರವನ್ನ MD ಕೂಡ ಪತ್ರವನ್ನ ಕೂಡ ಬರೆದಿದ್ದಾರೆ. ಆದ್ರೆ ಈ ಪತ್ರಕ್ಕೆ ನಿಜಕ್ಕೂ KSRTC ಇದಕ್ಕೆ ಒಂದು ಗ್ರೀನ್ ಸಿಗ್ನಲ್ ಕೊಡುತ್ತೆ ಅನ್ನೋ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಒಂದ್ ಕಡೆ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಮಾತ್ರ BMTC ಬಸ್ಗಳು ಸಂಚಾರವನ್ನ ಮಾಡ್ತಾ ಇದೆ. ಇಂಥ ಸಂದರ್ಭದಲ್ಲಿ BMTCಗೆ ಸಾಕಷ್ಟು ನಷ್ಟ ಆಗ್ತಾ ಇದೆ. ಇದರ ಜೊತೆಗೆ ಹೊರಭಾಗದಲ್ಲೂ ಅಂದ್ರೆ ಹೊರ ಜಿಲ್ಲೆಗಳಲ್ಲಿ ಖಾಸಗಿ ಬಸ್ಗಳ ದರ್ಬಾರ್ ಕೂಡ ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ಕಡಿವಾಣ ಆಗ್ಬೇಕು ಅನ್ನೋ ಕಾರಣಕ್ಕಾಗಿ BMTCದಲ್ಲಿ ಕಳೆದ 2 ವರ್ಷಗಳಿಂದ ಓಲ್ವೋ ಬಸ್ಗಳು ನಿಂತಲ್ಲೇ ನಿಂತಿವೆ. ಇದಕ್ಕೆ ಕಾರ್ಯಕಲ್ಪವನ್ನ ಕೊಡಬೇಕು ಅನ್ನೋ ಕಾರಣಕ್ಕಾಗಿ 400ಕ್ಕೂ ಹೆಚ್ಚು ಓಲ್ವೋ ಬಸ್ಗಳನ್ನ ಬೆಂಗಳೂರು ಹೊರ ಜಿಲ್ಲೆಗಳಿಗೆ ವಿಸ್ತರಣೆ ಮಾಡಕ್ಕೆ BMTC ಕೂಡ ತೀರ್ಮಾನವನ್ನ ಕೂಡ ಮಾಡಿದೆ. ಆದ್ರೆ BMTC ಏನು ಪತ್ರ ಬರೆದಿದೆ ಆ ಪತ್ರಕ್ಕಾಗಿ ಈಗ KSRTC ಅಧಿಕಾರಿಗಳು ಒಂದು ವೇಳೆ ಗ್ರೀನ್ ಸಿಗ್ನಲ್ ಕೊಟ್ರೆ ಬೆಂಗಳೂರು ಮಾತ್ರ ಅಲ್ಲ, ಬೆಂಗಳೂರು ಗ್ರಾಮಾಂತರ ಮಾತ್ರ ಅಲ್ಲ, ಬೆಂಗಳೂರಿನ ಪಕ್ಕ ಸುತ್ತಮುತ್ತ ಇರುವಂತ 5 ಜಿಲ್ಲೆಗಳಿಗೂ ಕೂಡ BMTC ಸಂಚಾರ ಆಗುವಂತ ಎಲ್ಲಾ ಸಾಧ್ಯತೆಗಳು ಸಹ ಈಗ ಇರುವಂತದ್ದು. ನಿರಶ್ರೀ, ಥ್ಯಾಂಕ್ ಯು ಕೃಷ್ಣಮೂರ್ತಿ. ಟೈಲರಿಂಗ್ ಕಲಿಯೋದಕ್ಕೆ 1000 ರೂಪಾಯಿ ಖರ್ಚು ಮಾಡಬೇಕು ಅಂತ ಚಿಂತೆ ಮಾಡ್ತಿದ್ದೀರಾ? ಫ್ರೀಡಮ್ ಆಪ್ ಅನ್ನು ಡೌನ್ಲೋಡ್ ಮಾಡಿ 40 ಗಂಟೆಯ ಟೈಲರಿಂಗ್ ಕೋರ್ಸ್ ವಾಚ್ ಮಾಡಿ ನಿಮ್ಮದೇ ಆದ ಟೈಲರಿಂಗ್ ಬಿಸ್ನೆಸ್ ಶುರು ಮಾಡಿ.